ರಾಜ್ಯ ಸರ್ಕಾರದ ಸಾಲು ಸಾಲು ಹಗರಣಗಳ ವಿರುದ್ಧ ಈಗ ವಿರೋಧ ಪಕ್ಷಗಳು ಸಮರವನ್ನು ಸಾರಿರುವಂಥದ್ದು ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪಿಸಿ ವಾಕ್ಪ್ರಹಾರವನ್ನು ಕೂಡ ಮಾಡಿದ್ರು ಈಗ ಅಹೋರಾತ್ರಿ ಧರಣಿ ವಿಧಾನಸೌಧದಲ್ಲಿ ವಿಪಕ್ಷಗಳ ಅಹೋರಾತ್ರಿ ಧರಣಿ ಮೊದಲ ದಿನ ಕಂಪ್ಲೀಟ್ ಆಗಿದೆ ರಾತ್ರಿ ವಿಧಾನಸೌಧದಲ್ಲಿಯೇ ಮಲಗಿ ಧರಣಿಯನ್ನು ನಡೆಸಿದ್ರು ವಿಪಕ್ಷ ನಾಯಕರುಗಳ ಸದಸ್ಯರು ನಿದ್ದೆಯಿಂದ ಎದ್ದು ವಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ ದೋಸ್ತಿಗಳು ವಿಧಾನಸೌಧದ ಆವರಣ ಮತ್ತು ಅದರ ಸುತ್ತಮುತ್ತ ವಾಕಿಂಗ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಜೊತೆಗೆ ಈ ಹಗರಣಗಳನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಬಿಜೆಪಿಯ ನಾಯಕರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ ಅದರ ಮೊದಲ ಭಾಗವಾಗಿಯೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರುಗಳು ಈಗ ಅಹೋರಾತ್ರಿ ಧರಣಿಗೆ ವಿಧಾನಸೌಧ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮುಂದಾಗಿರುವಂತಹದ್ದು ಇದನ್ನ ಈಗ ಕಾಂಗ್ರೆಸ್ ಹೇಗೆ ಫೇಸ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ರಾತ್ರಿ ಏನು ಅಹೋರಾತ್ರಿ ಒಂದು ದಣಿಯನ್ನು ಮಾಡಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಒಂದು ಈಗ ಏನು ಸಿ ಸಿಎಂ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಈಗ ನನ್ನ ಜೊತೆ ಪ್ರಭು ಜೋಧ ಅವರು ಇದ್ದಾರೆ ಮಾತಾಡ್ತಾರೆ ಸರ್ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸರ್ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೀರಿ ಈ ಕರ್ನಾಟಕ ರಾಜ್ಯದ ಆರ್ ಕೋಟಿ ಮಹಾಜನತಾ ಆಶೀರ್ವಾದದಿಂದ ನಾವು ವಿರೋಧ ಪಕ್ಷ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೊಡ್ಡ ಹಗರಣ ನಡೀತಾ ಇದೆ ಮೂಢ ಹಗರಣ ಕೂಡ ಎಲ್ಲ ಟಿ ವಿನಲ್ಲಿ ಪತ್ರಿಕೆನಲ್ಲಿ ಬಂದ ಮೇಲೆ ನಿನ್ನೆ ನಾವು ಒಳಗ ಚರ್ಚೆ ಮಾಡಬೇಕು ಅವಕಾಶ ಕೊಡಬೇಕು ವಿನಂತಿ ಕೂಡ ಮಾಡಿದ್ದೀನಿ ಸ್ಪೀಕರ್ಗೆ ಸ್ಪೀಕರ್ನ ಅವಕಾಶ ಕೊಟ್ಟಿಲ್ಲ ನಾನು ವೇನಲ್ಲಿ ಇದ್ದೀನಿ ಅವರು ಮನ್ಮಾನಿ ಬಿಲ್ ಮಾಸ್ ಬಿಲ್ ಮಾ ಪಾಸ್ ಮಾಡ್ಕೋದು ಮಾಡ್ಕೋದು ಹೋಗಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಅವರ ಧರಣೆ ಚಾಲು ಮಾಡಿದ್ದೀನಿ ಮುಂದೆ ಕೂಡ ಈ ಧರಣೆ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇವತ್ತು ಕೂಡ ಸ್ಪೀಕರ್ ಅವರು ಅವಕಾಶ ಕೊಡಲಿಲ್ಲ ಅಂತಂದರೆ ಇವತ್ತು ಕೂಡ ಏನು ಈ ಧರಣಿ ಮುಂದುವರಿತಾ ಹೇಗೆ ಸರ್ ಖಂಡಿತವಾಗಲೂ ಯಾಕಂದರೆ ಈ ಕರ್ನಾಟಕ ರಾಜ್ಯದ ಆರ್ ಕೋಟಿ ಜನತಾ ಪ್ರಶ್ನೆ ಇದೆ ಜನತಾ ಜನಾರ್ಧನಿ ಧೂಡಿದೆ ಭಾಳ ದೋಡ್ ಹಗರಣ ಎಲ್ಲ ಟಿ ವಿ ಮಾತ್ರ ಬಂದಿದೆ ಅದಕ್ಕಾಗಿ ನೀವು ಚರ್ಚೆ ಮಾಡ್ತೀವಿ ಇಲ್ಲಾಂದರೆ ಮುಂದೆ ನಮ್ಮ ವಿರೋಧ ಪಕ್ಷ ನಾಯಕ ಚರ್ಚೆ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಈ ಈ ವಿಚಾರದಲ್ಲಿ ಸಿ ಎಮ್ ಅವ್ರ ರಾಜೀನಾಮೆಗೆ ನೀವು ಆಗ್ರಹವನ್ನು ಮಾಡ್ತಾ ಇರೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನೋಡಿದಿರಿ ನಿನ್ನೆ ಸಿ ಎಮ್ ಜವಾಬ್ದಾರಿ ತಗೊಂಡು ಸದನದಲ್ಲಿ ಅಹೋರಾತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರೊಂದು ಏನೋ ಪ್ರತಿ ದಣಿ ಮೂಲಕ ಒಂದು ಪ್ರತಿಭಟನೆ ನಡೆಸಿರುವಂಥದ್ದು ಈಗ ನನ್ನ ಜೊತೆ ಏನೋ ಶಾಸಕರಾಗಿರುವಂಥ ಅರವಿಂದ್ ಬೆಲ್ಲವತ್ ಇದ್ದಾರೆ ಸರ್ ಗುಡ್ ಮಾರ್ನಿಂಗ್ ಸರ್ ಅಹೋರಾತ್ರಿ ದಣಿಯನ್ನು ನಡೆಸಿದ್ದೀರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಧರಣಿ ಇವತ್ತು ಪೂರ್ತಿ ರಾತ್ರಿ ಆಯಿತು ಈಗ ಸ್ನಾನಗೇನ ಮಾಡಿ ಬಂದು ಮತ್ತೀಗ ನಮ್ಮ ಹೋರಾಟ ಶುರು ಮಾಡ್ತೇವೆ ಸರ್ ಈಗಾಗಲೇ ಅವರು ಹೇಳಿ ಹೇಳಿರುವಂಥದ್ದು ಯಾವುದೇ ರೀತಿಯಲ್ಲಿ ಯಾವುದೇ ಹಗರಣದಲ್ಲಿ ನಮ್ಮ ನಾವಾಗಲಿ ನಮ್ಮ ಸರ್ಕಾರ ಆಗಲಿ ಭಾಗಿಯಾಗ್ತಾ ಇಲ್ಲ ವಿನಾಕಾರಣವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅವ್ರ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ನಾವು ಸಿದ್ದರಾಮಯ್ಯನವರ ಹಗರಣ ಮಾತಾಡೋಣ ಅಂತ ಹೇಳಿಲ್ಲ ನಾವು ಮೂಡಾದಲ್ಲಿ ಇರುವಂಥ ಹಗರಣ ಅದರಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದವರು ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೇಳ್ತಿದ್ದೇವೆ ಚರ್ಚೆ ಆಗಲಿ ಅವ್ರ ಅವರದರಲ್ಲಿ ಚರ್ಚೆ ಮೂಲಕ ಅವರು ರಾಜ್ಯದ ಜನತೆಗೆ ಸ್ಪಷ್ಟನೆ ಕೊಡಲಿ ನಾವು ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಅವ್ರು ಹೇಳಿ ಆದರೆ ಅದನ್ನು ಹೇಳಿದ ಇವತ್ತು ಪಲಾಯನ ವಾದ ಮಾಡ್ತಾರೆ ಇದರ ಅರ್ಥ ಅವ್ರಿಗೆ ಚರ್ಚೆ ಮಾಡಿದರೆ ತಮ್ಮ ದೋತ್ರ ಉಚಿತ ಹೆದರಿಕೈತಿ ಏನಿದ್ದಿದ್ದು ಹಾಕಿಗರಾಗೆ ಬರ್ತದಂತ ಹೇಳಿ ಹಂಗಾಗಿ ಅವರು ಹೆದರ್ತಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ ಅಧ್ಯಕ್ಷರ ಮೂಲಕ ಒತ್ತಾಯ ಮಾಡಿ ಇವತ್ತು ಚರ್ಚೆ ಆಗದಾಗ ನೋಡ್ಕೊಳ್ತಾ ಇದ್ದಾರೆ ಸರ್ ಇವತ್ತು ಕೂಡ ಈ ಧರಣಿ ಧರಣಿ ಮುಂದುವರಿತಾ ಇಲ್ಲ ಬೇರೆ ಏನಾದರೂ ರೂಪುರೇಷವನ್ನು ಮಾಡ್ಕೊಂಡಿರುವಂಥದ್ದು ತಮ್ಮ ಪಕ್ಷ ಇಲ್ಲ ಇವತ್ತು ಚರ್ಚೆಗೆ ಅಧ್ಯಕ್ಷರ ಅವಕಾಶ ಕೊಡ್ತಾರೆ ನಾವು ನೋಡ್ತೇವೆ ಅವ್ರ ಅಧ್ಯಕ್ಷರ ಅವಕಾಶ ಕೊಡಲಿಲ್ಲ ಅಂದ್ರೆ ಚರ್ಚೆ ಮುಂದುವರಿಸ್ತೇವೆ ಇದು ಧರಣಿ ಮುಂದುವರಿಸ್ತೇವೆ ಸರ್ ಸ್ಪೀಕರ್ ಕೂಡ ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಡ್ತಾರೆ ಅನ್ನೋ ಭರವಸೆ ತಮಗಿದೆ ನನಗೇನು ಭರವಸೆ ಇಲ್ಲ ಯಾಕಂದ್ರೆ ಸ್ಪೀಕರು ಸಂಪೂರ್ಣವಾಗಿ ಒಂದೇ ಪಕ್ಷದ ಪರವಾಗಿ ಅವರು ವರ್ತನೆ ಮಾಡ್ತಿದ್ದಾರೆ ಅವರು ಸ್ಪೀಕರ್ ಅಂದವರು ಅವರು ಒಂದು ರೀತಿ ಯಾವುದೇ ಪಕ್ಷಕ್ಕ ಪರವಾಗಿ ಅವರು ಎರಡೂ ಪಕ್ಷಕ್ಕನ ಸಮಾನವಾಗಿ ನೋಡ್ಕೋಬೇಕು ಆದರೆ ಅವರು ಒಂದು ರೀತಿ ಕಾಂಗ್ರೆಸ್ ಪಕ್ಷದ ಮಾಡ್ತಾ ಇದ್ದಾರೆ ಈ ಧರಣಿ ಪ್ರತಿಭಟನೆ ಎಲ್ಲವೂ ಇವತ್ತಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಬರೀ ಹೇಳಿಕೆಗಳಿಗೆ ಸೀಮಿತವಾಗದೆ ಕೇವಲ ತೋರಿಕೆಗೆ ಮಾತ್ರ ಇದು ಸೀಮಿತವಾಗಿದೆ ಅದರಿಂದಾಚೆಗೆ ಈ ಹಗರಣಗಳನ್ನು ಒಂದು ತಾರ್ಕಿಕ ಅಂತ್ಯ ಮುಟ್ಟಿಸುವಲ್ಲಿ ವಿಪಕ್ಷಗಳ ಪಾತ್ರ ಬಹಳ ದೊಡ್ಡದಿದೆ ಅದನ್ನು ಬಿ ಮತ್ತು ಜೆ ಡಿ ಎಸ್ ಮಾಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ